ಹಾಯ್ ಫ್ರೆಂಡ್ಸ್, ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಬ್ರ್ಯಾಂಡ್ ಬಂದು ಹ್ಯಾವೆಲ್ಸ್. ಇದು ಏರ್ ಕೂಲರ್. ಈ ಕೂಲರ್ ಸ್ಪೆಷಲ್ ಏನು, ಪ್ಲಸ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ತಿದ್ದೀನಿ. ಇದು ವಾಟರ್ ಕೆಪಾಸಿಟಿ ಬಂದು 70 ಲೀಟರ್ಸ್ ಬರುತ್ತೆ. ಅಂದರೆ ನಾರ್ಮಲಾಗಿ 70 ಲೀಟರ್ಸ್ ಅಂದರೆ ನೀವು ನೈಟ್ ಹಾಕಿ ಯೂಸ್ ಮಾಡ್ತಿದ್ರೆ ಮಾರ್ನಿಂಗ್ 6 o'clock ಅವರು 5 o'clock ನಿಮಗೆ ಕೂಲಿಂಗ್ ಮೇಂಟೈನ್ ಮಾಡುತ್ತಿದೆ. ಅದ್ರ ವಾಟರ್ ಲೆವೆಲ್ 70 ಲೀಟರ್ಸ್ವರೆಗೆ ಇದೆ. ಪ್ಲಸ್ ಇದರದ್ದು ಹ್ಯಾವೆಲ್ಸ್ ಮೇನ್ ಪಾಯಿಂಟ್ಸ್ ಏನಂದ್ರೆ ಇನ್ನು ಪರ್ಚೇಸ್ ಮಾಡೋಕ್ಕೆ ಇದು ಸ್ವಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾನೆ ನಿಮಗೆ. ನಾವು ಯಾವ ಥರ ಸ್ವಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಸ್ವಿಂಗ್ ಬರುತ್ತೆ. ಪ್ಲಸ್ ಹೈ, ಮೀಡಿಯಮ್, ಲೋ ಫ್ಯಾನ್ ಸ್ಪೀಡ್ ಇಟ್ಕೋಬೋದು. ವಾಟರ್ ಇಂಡಿಕೇಟ್ ಕೊಟ್ಟಿದ್ದಾನೆ, ವಾಟರ್ ಏನಾದ್ರೂ ಇಂಡಿಕೇಟ್ ತೋರಿಸುತ್ತೆ. ಪ್ಲಸ್ ರಿಮೋಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಅವರ್ ಇಟ್ಕೋಬೋದು, 2 hours ಇಟ್ಕೋಬೋದು, 4 hours ಟೈಮ್ ಇಟ್ಟು ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಪ್ಲಸ್ ಕೂಲಿಂಗ್ದು ಇದು ಆನ್ ಆಫ್ ಬಟನ್. ಇದು ಡಿಸ್ಪ್ಲೇ ಬೋರ್ಡ್ ಬರುತ್ತೆ ಕಂಪ್ಲೀಟು. ಇದರೊಳಗಡೆ ರಿಮೋಟು ಪ್ಲಸ್ ವಾರಂಟಿ ಕಾರ್ಡ್ ಇದೆ. ಇದು ವಾರಂಟಿ ಕಾರ್ಡ್ ಇದರೊಳಗಡೆ ಇದೆ, ಪ್ಲಸ್ ರಿಮೋಟ್ ಇದೆ. ವಾರಂಟಿ ಬಂದು ಟೋಟಲ್ ಮಿಷಿನ್ 1 year ಇರುತ್ತೆ. ಹೋಮ್ ಸರ್ವಿಸ್ ಮನೆಗೆ ಬಂದು ಮಾಡೋಗ್ತಾರೆ. ಇದು ರಿಮೋಟು, ಇದರಲ್ಲಿ ನೀವು ಆನ್ ಆಫ್ ಮಾಡ್ಕೋಬೋದು, ಸ್ಪೀಡ್ ಇಟ್ಕೋಬೋದು, ಸ್ವಿಂಗ್ ಆಪ್ಷನ್ಸ್ ಇಟ್ಕೋಬೋದು, ಪ್ಲಸ್ ಟೈಮಿಂಗ್ ಸೆಟ್ ಕೂಲ್ ಆಪ್ಷನ್ಸ್ ಇಟ್ಕೋಬೋದು. ಬ್ಯಾಕ್ ಸೈಡ್ ರಿಮೋಟು, ಇದು ಸೆಲ್ಸ್. ಇದು ಒಳಗಡೆ ಹ್ಯುಮಿಡಿಟಿ ಕಂಟ್ರೋಲ್ ಅಂತೇಳಿ ಬರುತ್ತೆ. ಅದು ಏರ್ ಏನಿರುತ್ತಲ್ಲ ಸ್ಮೆಲ್ಲೆಲ್ಲ ಹೊರಗಡೆ ಹೋಗಿ ಮೇಲ್ಗಡೆ ಇದೇ ಥರ ಬರುತ್ತೆ. ಇದು ನಾವು ಅಪ್ ಸ್ವಿಂಗ್ ಆಪ್ಷನ್ಸ್ ಇದೆ ಒಳಗಡೆ ಸೈಡ್ ಬರುತ್ತೆ, ಬಟ್ ಅಪ್ ಡೌನ್ ನಾವು ಮಲ್ಕೊಂಡಿದ್ದಾಗ ಏನಾದರೂ ನಮಗೆ ಅಪ್ ಬೇಕಾದ್ರೆ ಡೌನ್ ಬೇಕಾದ್ರೆ ಇಟ್ಕೋಬೋದು. ಕೆಳಗಡೆ ಟೋಟಲ್ ಡೌನ್ ಬರುತ್ತೆ, ಪ್ಲಸ್ ಮೇಲಗಡೆದು ಅಪ್ ಡೌನ್ ಸ್ವಿಂಗ್ ಆಪ್ಷನ್ಸ್ ಇಟ್ಕೋಬೋದು. ಮ್ಯಾನುವಲ್ ಕೊಟ್ಟಿದ್ದಾನೆ, ಪ್ಲಸ್ ಒಳಗಡೆ ಸ್ವಿಂಗ್ ಆಪ್ಷನ್ಸ್ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದು ವಾಟರ್ ಇನ್ಲೆಟ್, ಇದು ವಾಟರ್ ಆಗ. ಇದು ಇನ್ನೊಂದು ಸ್ಪೆಷಲ್ ಏನಂದರೆ ಇದನ್ನ ಟ್ಯಾಂಕ್ ತೆಗೆದು ಕ್ಲೀನ್ ಮಾಡ್ಕೋಬೋದು. ಇದು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ವಾಟರ್ ಲೆವೆಲ್ ತೋರಿಸುತ್ತೆ. ಮಿನಿಮಮ್ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಇಂಡಿಕೇಟ್ ಕೊಟ್ಟಿದೆ. ಇದು ಇನ್ನೊಂದು ಸೈಡೆಲ್ಲ ಹನಿಕೂಮ್ ಕೊಟ್ಟಿದ್ದಾರೆ. ಹನಿಕೂಮ್ ಇರೋದ್ರಿಂದ ಕೂಲಿಂಗ್ ಚೆನ್ನಾಗಾಗುತ್ತೆ, ಪ್ಲಸ್ ಸ್ಮೆಲ್ ಇರೋದಿಲ್ಲ. ಫಿಲ್ಟ್ರ್ ಕೂಡ ನಿಮಗೆ ಚೆನ್ನಾಗಾಗುತ್ತೆ. ಇದರದ್ದು ಹ್ಯಾವೆಲ್ಸ್ ಮಾಡೆಲ್ ಕೊಟ್ಟಿದ್ದಾರೆ. ಫಿಲ್ಟ್ರ್ ಐ ಅಂತೇಳಿ 230 watts to 50 hz ಕೊಟ್ಟಿದ್ದಾರೆ. ಪ್ಲಸ್ ಓವರ್ ಫ್ಲೋ ವಾಟ್ರದ್ದು ಆಟೋ ಟ್ರೈನ್ ಬಗ್ಗೆ. ಇನ್ನೊಂದು ಈ ಮಾಡೆಲ್ ಸ್ಪೆಷಲ್ ಏನಂದರೆ 3 sides ಕೊಟ್ಟಿದ್ದಾರೆ ಹನಿಕೂಮ್. ಬ್ಯಾಕ್ ಸೈಡು ಪ್ಲಸ್ ಸೈಡ್ ವೇ ಸೈಡು 3 ಇದೆ. ಪ್ಲಸ್ ಅದು ನಾವು ತೆಗೆದು ಕ್ಲೀನ್ ಕೂಡ ಮಾಡ್ಕೋಬೋದು ಹನಿಕೂಮ್ ಸ್ಮೆಲ್ ಬಲ್ದಂಗೆ. ಪ್ಲಸ್ ಇದ್ರದ್ದು ಇನ್ನೊಂದು ಏನಂತ ಹೇಳಿದ್ರೆ ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ ವಿತ್ ಈಸಿ ಟೆಕ್ನಾಲಜಿ ಅಂತೇಳಿ. ಅಂದರೆ ಏನಾದರೂ ಸ್ಮೆಲ್ ಗಿಲ್ಲಾಗಲಿ ಏನು ಎಫೆಕ್ಟ್ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ, ಈಸಿಯಾಗಿ ಬ್ರೀತ್ ಮಾಡ್ಬೋದು. ಮಾಡೆಲ್ ಫುಲ್ ಔಟ್ಲುಕ್ಕು. ವೀಲ್ಸ್ ಇದ್ದಾವೆ, ಈಸಿ ಮೂವ್ ಮಾಡ್ಕೋಬೋದು, ಎಲ್ಲಿ ಬೇಕಾದರೆ ಇಟ್ಕೋಬೋದು. ಪ್ಲಸ್ ಹ್ಯಾವೆಲ್ಸ್ ಇದೆ ಏನಂದರೆ ಸಿಂಪೋನಿಗೆ ಕಂಪೇರ್ ಮಾಡಿದರೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದೆ. ಲಾಕ್ ಕೂಡ ಮಾಡ್ಕೋಬೋದು. ನಾರ್ಮಲ್ ವೈಬ್ರೇಷನ್ ಅವು ಮೂವ್ ಆಗ್ತಾ ಇರುತ್ತಲ್ಲ ಅಂಥ ಟೈಮಲ್ಲಿ ಲಾಕ್ ಮಾಡಿಕೊಂಡು ಇಡ್ಬೋದು. ಲಾಕಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಫುಲ್ ಫ್ರೀ ಇದೆ ವೀಲ್ಸ್, ಈಸಿ ಮೂವ್ ಮಾಡ್ಕೋಬೋದು ಆ ಥರ ಇದೆ. ಪ್ಲಸ್ ಅದೇ ಸಿಂಪೋನಿಗೆ ಕಂಪೇರ್ ಮಾಡಿದ್ರೆ ಇದು ಕ್ವಾಲಿಟಿ ಹೆವಿ ಇದೆ, ತುಂಬ ಹೆವಿ ಬರುತ್ತೆ ಮಿಷಿನ್ ಇದು. ಪ್ಲಸ್ ಇದ್ರದ್ದು ಏನಿದೆ ಅಲ್ಲ ಒಳಗಡೆ ಫ್ಯಾನ್ ಸಿಸ್ಟಮ್ ಏನಿದೆಲ್ಲ, ಟೋಟಲ್ ನಾಯ್ಸ್ ಲೆವೆಲ್ ಇದೆ ಆ ಥರ ಡಿಸೈನ್ ಮಾಡಿದರೆ. ಫುಲ್ ಸ್ಟೀಲ್ ಕೋಟೆಡ್ ಥರ ಬರುತ್ತೆ, ಟೋಟಲ್ ನಾಯ್ಸ್ಲೆಸ್. ಬೇಕಾದರೆ ನಿಮ್ಗೆ ಲೈವಾಗಿ ಆನ್ ಮಾಡಿ ತೋರಿಸ್ತೀನಿ ಇದ್ರ ನಾಯ್ಸ್ ಲೆವೆಲ್ ಎಷ್ಟು ತುಂಬ ಕಡಿಮೆ ಇದೆ ಅಂತೇಳಿ. ಒಂದ್ಸರಿ ಡಿಸ್ಪ್ಲೇ ನಿಮಗೆ ಆಪ್ರೇಟ್ ಮಾಡಿ ತೋರಿಸ್ತೀನಿ. ಜಸ್ಟ್ ಇದು ಪವರ್ ಆನ್, ನಿಮಗೆ ಪವರ್ ಆನ್ ಮಾಡಿದ ತಕ್ಷಣ ವಾಟರ್ ಲೆವೆಲ್ ಇಂಡಿಕೇಟ್ ತೋರಿಸುತ್ತೆ. ವಾಟರ್ ಇಲ್ಲ ಅಂತೇಳಿ ಹೈ, ಮೀಡಿಯಮ್, ಲೋ ಈ 3 types ಇಟ್ಕೋಬೋದು. ನಮ್ಗೆ ಯಾವ ಥರ ಫ್ಯಾನ್ ಸ್ಪೀಡ್ ಬೇಕನ್ನೋ ಆಸೆ. ಸ್ವಿಂಗ್ ಆಪ್ಷನ್ಸ್, ಸ್ವಿಂಗ್ ಆಪ್ಷನ್ಸ್ ಇಟ್ಕೋಬೋದು. ನಿಮ್ಗೆ 1 hour ಸಾಕು, 1 hour, 2 hours, 2 hours, 4 hours, 2 hours ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ನಿಮ್ಗೆ ಕೂಲಿಂಗ್ ಬೇಕಾಗಿದ್ರಿಗಿನ ಆ ಬಟನ್ ಪ್ರೆಸ್ ಮಾಡಿ ಕೂಲಿಂಗ್ ಹೆಸರು ಜಾಸ್ತಿ ಆಗುತ್ತೆ. ನನ್ನ
ಎಕ್ಸ್ಪೆನ್ಸಿವ್ ಆಗಿದ್ರು ನಾಯ್ಸ್ ನೋಡಿದ್ರೆಲ್ಲ ತುಂಬ ಕಡಿಮೆ ಇದೆ. ನಿಮಗೆ ಕಂಪ್ಯಾರಿಸನ್ ಆಗಿ ಸಿಂಫೋನಿ ಒಂದು ಆನ್ ಮಾಡಿ ತೋರಿಸ್ತೀನಿ, ಅದ್ರ ನಾಯ್ಸ್ ಲೆವೆಲ್ ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು. ಇದು ಸಿಂಫೋನಿಯಲ್ಲಿ ವಿಂಟರ್ ಎಕ್ಸೆಲ್ ಪ್ಲಸ್ ಅಂತ ಬರುತ್ತೆ. ಇದು ಕೂಡ ಸೇಮ್ ನೀವು ಹ್ಯಾವೆಲ್ಸ್ ನೋಡಿದ್ರೆಲ್ಲ ಫ್ಯಾನ್ ಸಿಸ್ಟಮ್ ಇದೆ, ಪ್ಲಾಸ್ಟಿಕ್ ಫ್ಯಾನ್ ಬರುತ್ತೆ. ಇದ್ರದ್ದು ಆನ್ ಮಾಡಿದ್ರೆ ಇದ್ರ ವಾಯ್ಸ್ ಲೆವೆಲ್ ನೀವು ಕಂಪೇರ್ ಮಾಡ್ಬೋದು. ಇದ್ರದ್ದು ಔಟ್ಲುಕ್, ಇದರಲ್ಲಿ ಕೂಡ ಸ್ವಿಂಗ್ ಆಪ್ಷನ್ಸ್ ಎಲ್ಲ ಬರುತ್ತೆ. ಹೈ ಸ್ಪೀಡ್, ಹೈ, ಲೋ, ಮೀಡಿಯಂ ಎಲ್ಲ ಇಟ್ಕೋಬೋದು. ಇದು ಡಿಫ್ರೆನ್ಸ್ ಫ್ರೆಂಡ್ಸ್, ನಿಮಗೆ ಪ್ರೈಸ್ ವೈಸ್ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಹ್ಯಾವೆಲ್ಸ್ ತುಂಬ ಕಾಸ್ಟ್ಲಿ ಆಗುತ್ತೆ ಕಂಪೇರ್ ಮಾಡಿದ್ರಿಗಿನ, ಯಾಕಂದರೆ ಕ್ವಾಲಿಟಿ ಪರ್ಫಾರ್ಮೆನ್ಸು ಹಂಗಿದೆ ಇದಕ್ಕೆ ಮಾಡೋದು, ಅದಕ್ಕಾಗಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನೇನು ಡೌಟ್ ಇದೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.